ಪವರ್ ಟಿವಿ ಮತ್ತೊಂದು ಅಸೆಂಬ್ಲಿ ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ನಡೆಸ್ತಾ ಇದೆ. ಪವರ್ ಜನಮತ ಶೀರ್ಷಿಕೆಯಲ್ಲಿ ಒಂದಿಷ್ಟು ಕ್ಷೇತ್ರಗಳ ಸಮೀಕ್ಷೆಯನ್ನು ಕರ್ನಾಟಕ ನಿಮ್ಮ ಮುಂದಿಡ್ತಾ ಇದೆ. ಇವತ್ತು ಕೂಡ ಮೂರು ವಿಧಾನಸಭಾ ಕ್ಷೇತ್ರಗಳ ಸರ್ವೆ ನಡೆಸಿದೀವಿ. ದೇವನಹಳ್ಳಿ, ಮಾಗಡಿ ಮತ್ತು ಶ್ರೀರಂಗಪಟ್ಟಣ ಕ್ಷೇತ್ರಗಳ ಸರ್ವೆಯನ್ನು ಪವರ್ ಜನಮತ ಅನ್ನೋ ಶೀರ್ಷಿಕೆಯ ಅಡಿಯಲ್ಲಿ ಕಂಪ್ಲೀಟ್ ಮಾಡಿದೆ ಪವರ್ ಟಿವಿ. ಚುನಾವಣಾ ಪೂರ್ವ ಸಮೀಕ್ಷೆಗಳು ಸಾಲು ಸಾಲಾಗಿ ಕಳೆದ ಮೂರು ತಿಂಗಳಿಂದ ನಡೆಯತಾನೆ ಇದೆ. ಇವತ್ತು ದೇವನಹಳ್ಳಿ, ಮಾಗಡಿ ಮತ್ತು ಶ್ರೀರಂಗಪಟ್ಟಣ ಕ್ಷೇತ್ರಗಳ ಸಮೀಕ್ಷೆಯನ್ನು ನಿಮ್ಮ ಮುಂದಿಡ್ತಾ ಇದ್ದೀವಿ. ಯಾವ ರೀತಿ ಇದೆ ಟ್ರೆಂಡು, ಯಾವ ಅಭ್ಯರ್ಥಿಗೆ ಇಲ್ಲಿ ಗೆಲುವಾಗುತ್ತೆ ಈ ಕ್ಷಣದಲ್ಲಿ ಚುನಾವಣೆ ನಡೆದ್ರೆ ದೇವನಹಳ್ಳಿ ಅಸೆಂಬ್ಲಿ ಕ್ಷೇತ್ರ ಹಾಗಾದ್ರೆ ಯಾವ ರೀತಿ ಜಿದ್ದಾಜಿದ್ದಿ ಕಾರಣವಾಗುತ್ತೆ. ಭಾರಿ ಪೈಪೋಟಿ ಇದೆ. ಈಗಾಗಲೇ ಜೆ ಡಿ ಎಸ್ ಅಭ್ಯರ್ಥಿ ಘೋಷಣೆಯಾಗಿದೆ. ಜೆ ಡಿ ಎಸ್ನಿಂದ ನಿಸರ್ಗ ನಾರಾಯಣ ಸ್ವಾಮಿ ಕಣಕ್ಕಿಳಿತಾರೆ. ಕಾಂಗ್ರೆಸ್ ಪಕ್ಷದಿಂದ ಕೇಂದ್ರದ ಮಾಜಿ ಸಚಿವರು ಮುನಿಯಪ್ಪನವರು ಸ್ಪರ್ಧೆ ಮಾಡೋದು ಪಕ್ಕಾ ಆಗಿದೆ. ಬಿಜೆಪಿ ಅಭ್ಯರ್ಥಿ ಯಾರು ಅನ್ನೋದು ಸರಿಯಾಗಿ 9 ಗಂಟೆ ಗೊತ್ತಾಗುತ್ತೆ. ಆಮ್ ಆದ್ಮಿ ಮತ್ತು ಪಕ್ಷೇತರ ಅಭ್ಯರ್ಥಿಗಳು ಕೂಡ ಈ ಕ್ಷೇತ್ರದಲ್ಲಿ ಪ್ರಬಲ ಪೈಪೋಟಿಯನ್ನು ನೀಡ್ತಾ ಇದ್ದಾರೆ. ಸೊ ಈ ಕ್ಷೇತ್ರದಲ್ಲಿ ಯಾರು ಅಧಿಪತಿ ಆಗ್ತಾರೆ, ದೇವನಹಳ್ಳಿ ಕ್ಷೇತ್ರದ ಅಧಿಪತಿ ಯಾರು ಅನ್ನೋ ಪ್ರಶ್ನೆಗೆ ಉತ್ತರವನ್ನು ನಿಮ್ಮ ಮುಂದಿಡ್ತಿದ್ದೀವಿ. 18,232 ಒಟ್ಟು ಮಿಸ್ ಕಾಲ್ಗಳು. ದೇವನಹಳ್ಳಿಯಲ್ಲಿ ಕಾಂಗ್ರೆಸ್ 4,102 ಮತಗಳನ್ನು ಪಡೆದುಕೊಂಡಿದೆ. ಕೇವಲ 22 ಮತವನ್ನು ಮಾತ್ರ ಕಾಂಗ್ರೆಸ್ ಅಭ್ಯರ್ಥಿ ಮುನಿಯಪ್ಪನವರು ಪಡೆದುಕೊಳ್ಳೋಕೆ ಸಾಧ್ಯ ಆಗ್ತಾ ಇದೆ. ಬಿಜೆಪಿ ಅಭ್ಯರ್ಥಿ ಕೇವಲ 1,819 ಮತಗಳನ್ನು ಪಡೆದುಕೊಂಡಿದ್ದಾರೆ. ಶೇಕಡ 10 ಬಿಜೆಪಿಯ ಜನ ಬೆಂಬಲ, ಬಿಜೆಪಿ ಪರ ಇರುವಂತಹ ಜನರ ಒಲವು. ಇನ್ನು ಜೆ ಡಿ ಎಸ್ ಅಭ್ಯರ್ಥಿ ನಿಸರ್ಗ ನಾರಾಯಣ ಸ್ವಾಮಿ 5,265 ಮತಗಳನ್ನು ಪಡೆದುಕೊಂಡಿದ್ದಾರೆ. ಶೇಕಡ 29% ಒಲವು ನಿಸರ್ಗ ನಾರಾಯಣ ಸ್ವಾಮಿ ಅವರ ಪರವಾಗಿ ವ್ಯಕ್ತವಾಗ್ತಾ ಇದೆ. ದೇವನಹಳ್ಳಿಯಿಂದ ನಾರಾಯಣ ಸ್ವಾಮಿ ಅವರ ಪರವಾಗಿ ಶೇಕಡ 39% ಬರವಿದೆ. ಪಕ್ಷೇತರ ಅಭ್ಯರ್ಥಿ 7,046 ಮತಗಳು, ಶೇಕಡ 39% ಮತವನ್ನ ಪಕ್ಷೇತರ ಅಭ್ಯರ್ಥಿ ಪಡೆದುಕೊಂಡಿದ್ದಾರೆ ಜೆ ಡಿ ಎಸ್. ಸೊ ದೇವನಹಳ್ಳಿ ಗಮನಿಸ್ತಾ ಇದ್ದೀವಿ, ಇಲ್ಲಿ ನಿಸರ್ಗ ನಾರಾಯಣ ಸ್ವಾಮಿ 29% ಪಡೆದುಕೊಂಡಿದ್ರೆ ಇತರೆ ಅಭ್ಯರ್ಥಿ ಮಂಜುನಾಥ್ ಅನ್ನುವಂಥ ವ್ಯಕ್ತಿ ಪಕ್ಷೇತರ ಅಭ್ಯರ್ಥಿ 39% ಮತಗಳನ್ನು ಪಡೆದುಕೊಂಡಿದ್ದಾರೆ. ಕೆ ಎಚ್ ಮುನಿಯಪ್ಪ ಅವರು ಬಹಳ ಶಾಕಿಂಗ್ಲಿ 22% ಪಡೆದಿದ್ದಾರೆ. ಬಿಜೆಪಿ 10% ದೇವನಹಳ್ಳಿಯಲ್ಲಿ. ಇನ್ನು ಎರಡನೇ ಕ್ಷೇತ್ರವಾಗಿ ಇವತ್ತು ನಾವು ಮಾಡಿರುವಂಥ ಚುನಾವಣಾ ಪೂರ್ವ ಸಮೀಕ್ಷೆ, ಕೆ ಎಚ್ ಮುನಿಯಪ್ಪನವರು 22%. ಸೊ ಕೆ ಎಚ್ ಮುನಿಯಪ್ಪನವರಿಗೆ ದೇವನಹಳ್ಳಿಯಲ್ಲಿ ಬಹಳ ವಿರೋಧ ಇತ್ತು. ಅಲ್ಲಿನ ಕಾರ್ಯಕರ್ತರು ಕೆ ಎಚ್ ಮುನಿಯಪ್ಪ